ಆರ್ಟಿಐ ಎಂಐಎಸ್ ಪಿಐಒ ಮಾಡ್ಯೂಲ್ ಅನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಅರ್ಜಿಯ ಮೇಲೆ ಕ್ರಮ ಕೈಗೊಳ್ಳಲು ಸಿದ್ಧಪಡಿಸಿದೆ. ಸದರಿ ಮಾಡ್ಯೂಲ್ ಅನ್ನು ಪ್ರವೇಶಿಸಲು ಆರ್ಟಿಐ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಸ್ಲ್ಯಾಶ್ ಆರ್ಟಿಐ ಎಂಐಎಸ್ ಎಂಬ URL ಅನ್ನು ನಮೂದಿಸಬೇಕು. ನಂತರ ಪಿಐಒಗೆ ನೀಡಿರುವ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ನಮೂದಿಸಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆದ ನಂತರ ಪಿಐಒ ಮಾಡ್ಯೂಲ್ನ ಹೋಮ್ ಪೇಜ್ ಈ ರೀತಿ ಕಾಣುವುದು. ಪೆಂಡಿಂಗ್ ಫಾರ್ ಡಿಸ್ಪೋಸ್ಡ್ ಆಫ್ RTI ರಿಕ್ವೆಸ್ಟ್ಸ್ ಅಪೀಲ್ಸ್ ಅಡಿಷ್ನಲ್ ಪೇಮೆಂಟ್ ಆ್ಯಕ್ಷನ್ಸ್ ಕಮೆಂಟ್ ಬೈ ಅಪಿಲೇಟ್ ಅಥಾರಿಟಿ ಎಂಬ 6 ಡ್ಯಾಶ್ಬೋರ್ಡ್ಗಳನ್ನು ಕಾಣಬಹುದು. ಮೊದಲು RTI ರಿಕ್ವೆಸ್ಟ್ಸ್ ಎಂಬ ಡ್ಯಾಶ್ಬೋರ್ಡನ್ನು ಕಾಣುವ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿದ್ದಲ್ಲಿ ಎಲ್ಲ 61 ಅರ್ಜಿಗಳ ನೋಂದಣಿ ಸಂಖ್ಯೆ, ಹೆಸರು ಮತ್ತು ಸ್ವೀಕೃತಿ ದಿನಾಂಕವನ್ನು ಕಾಣಬಹುದು. ನಂತರ ಅಧಿಕಾರಿಯು ನಿರ್ದಿಷ್ಟ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಬಹುದು ಮತ್ತು ಅರ್ಜಿಯ ವಿವರವನ್ನು ಕಾಣಬಹುದು. ಅಧಿಕಾರಿಯು ಅರ್ಜಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪಟ್ಟಿಯಲ್ಲಿ ಕಾಣುವ ನಿರ್ಧಾರವನ್ನು ಕೈಗೊಳ್ಳಬಹುದಾಗಿದೆ. ಮೊದಲನೆಯದಾಗಿ ಅಂಡರ್ ಪ್ರೋಸೆಸ್ ಎಂಬ ಆಯ್ಕೆಯಲ್ಲಿ ಥರ್ಡ್ ಪಾರ್ಟಿ ಇನ್ಫಾರ್ಮೇಷನ್ ಇನ್ವಾಲ್ವ್ಡ್ ಎಂದರೆ ಅರ್ಜಿದಾರರು ಕೇಳಿರುವ ಮೂರನೇ ವ್ಯಕ್ತಿಗೆ ಅಥವಾ ಬೇರೆ ಇಲಾಖೆಗೆ ಸಂಬಂಧಪಟ್ಟಿರುತ್ತದೆ. ಅದರಿಂದ ಅಧಿಕಾರಿಯು ಸಂಬಂಧಪಟ್ಟ ಇಲಾಖೆಯನ್ನು ಆಯ್ಕೆ ಮಾಡಿ ಸಲ್ಲಿಸತಕ್ಕದ್ದು. ಎರಡನೆಯದಾಗಿ ರಿಕ್ವೆಸ್ಟ್ ಅಂಡರ್ ಪ್ರೋಸೆಸ್ ಅಟ್ ಅವರ್ ಆಫೀಸ್ ಅಥವಾ ನಿಮ್ಮ ಅರ್ಜಿ ಚಾಲ್ತಿಯಲ್ಲಿದೆ ಎನ್ನುವುದಾದರೆ ಅರ್ಜಿದಾರರು ಅರ್ಜಿಯ ಕಚೇರಿಯನ್ನು ಚಾಲ್ತಿಯಲ್ಲಿದೆ ಎಂದು ತಿಳಿದುಕೊಳ್ಳಬಹುದು. ಮೂರನೆಯದಾಗಿ ಅಡಿಷ್ನಲ್ ಪೇಮೆಂಟ್ ರಿಕ್ವೈರ್ಡ್ ಫಾರ್ ಇನ್ಫಾರ್ಮೇಷನ್ ಅಥವಾ ಮಾಹಿತಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ ಎಂಬ ಆಯ್ಕೆ ಮಾಡಿದ್ದಲ್ಲಿ ನಂತರ ಸಂಬಂಧಪಟ್ಟ ಮಾಹಿತಿ ಸರಬರಾಜು ವಿಧಾನವನ್ನು ಆಯ್ಕೆ ಮಾಡಿ ಹಾಗೂ ಹೆಚ್ಚುವರಿ ಪಾವತಿ ಬೇಡಿಕೆ ಹಣವನ್ನು ನಮೂದಿಸಿ ಸಂಕ್ಷಿಪ್ತ ವಿವರವನ್ನು ಕೊಟ್ಟಿರುವ ಟೆಕ್ಸ್ಟ್ ಏರಿಯಾದಲ್ಲಿ ನಮೂದಿಸಬೇಕು. ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ನಾಲ್ಕನೆಯದಾಗಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಫ್ರಮ್ ಅಪ್ಲಿಕೆಂಟ್ ಎಂದರೆ ಅರ್ಜಿದಾರರಿಂದ ಬೆಂಬಲ ದಾಖಲಾತಿಗಳನ್ನು ಪಡೆಯಬೇಕಾಗಿದೆ ಎಂಬ ನಿರ್ಧಾರವನ್ನು ಆಯ್ಕೆ ಮಾಡಿದ್ದಲ್ಲಿ ರಿಮಾರ್ಕ್ಸ್ ಬಾಕ್ಸ್ನಲ್ಲಿ ವಿವರ ಅಥವಾ ಕಾರಣವನ್ನು ನಮೂದಿಸಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಟ್ರಾನ್ಸ್ಫರ್ ಎಂಬ ಆಯ್ಕೆಯಲ್ಲಿ ಮೊದಲನೆಯದಾಗಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಟು ಅದರ್ ಪಬ್ಲಿಕ್ ಅಥಾರಿಟಿ ಬೇರೆ ಸಾರ್ವಜನಿಕ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ವರ್ಗಾಯಿಸಲಾಗಿದೆ ಎಂಬ ನಿರ್ಧಾರವನ್ನು ಆಯ್ಕೆ ಮಾಡಿದ್ದಲ್ಲಿ ಕೆಳಗೆ ಕಾಣುವ ಆಯ್ಕೆ ಪಟ್ಟಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆಯ್ಕೆ ಮಾಡಿ ಅರ್ಜಿಯನ್ನು ವರ್ಗಾಯಿಸಬಹುದು. ಎರಡನೆಯದಾಗಿ ಟ್ರಾನ್ಸ್ಫರ್ ರಿಕ್ವೆಸ್ಟ್ ಟು ಅದರ್ PIO ಅಥವಾ ಅರ್ಜಿಯನ್ನು ಬೇರೆ PIOಗೆ ವರ್ಗಾಯಿಸಲಾಗಿದೆ ಎಂಬ ನಿರ್ಧಾರವನ್ನು ಆಯ್ಕೆ ಮಾಡಿದ್ದಲ್ಲಿ ಕೆಳಗೆ ಕಾಣುವ ಫುಲ್ ಟ್ರಾನ್ಸ್ಫರ್ ಅಥವಾ ಪಾರ್ಟ್ ಟ್ರಾನ್ಸ್ಫರ್ ಎಂಬ ಎರಡು ಆಯ್ಕೆಯಲ್ಲಿ ಒಂದನ್ನು ಆಯ್ಕೆ ಮಾಡಿದ ನಂತರ ಸಂಬಂಧಪಟ್ಟ PIOವನ್ನು ಆಯ್ಕೆಯಲ್ಲಿ ಗುರುತಿಸಿ ಸಲ್ಲಿಸಬಹುದಾಗಿದೆ. ಮೂರನೆಯದಾಗಿ
partially transfer request to other public authority ಅಥವಾ ಅರ್ಜಿಯನ್ನು ಭಾಗಶಃ ಬೇರೆ ಸಾರ್ವಜನಿಕ ಪ್ರಾಧಿಕಾರಕ್ಕೆ ವರ್ಗಾಯಿಸಲಾಗಿದೆ ಎಂಬ ಆಯ್ಕೆ ಮಾಡಿದ್ದಲ್ಲಿ ಕೆಳಗೆ ತೋರಿರುವ ಸಾರ್ವಜನಿಕ ಪ್ರಾಧಿಕಾರ ಪಟ್ಟಿಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರವನ್ನು ಆಯ್ಕೆ ಮಾಡಿ ಸಲ್ಲಿಸಬಹುದಾಗಿದೆ ಫೈನಲ್ ರಿಪ್ಲೈ ಎಂಬ ಆಯ್ಕೆಯನ್ನು ಮೂರು ಕ್ರಮಗಳನ್ನು ಕೈಗೊಳ್ಳಬಹುದು ಮೊದಲನೆಯದಾಗಿ ರಿಜೆಕ್ಟ್ ಆರ್ಟಿಐ ರಿಕ್ವೆಸ್ಟ್ ಅಥವಾ ನಿಮ್ಮ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಎಂಬ ಆಯ್ಕೆ ಮಾಡಿದ್ದಲ್ಲಿ ಅರ್ಜಿಯ ಆರ್ಟಿಐ ಆ್ಯಕ್ಟ್ನ ಯಾವ ಸೆಕ್ಷನ್ನಲ್ಲಿ ತಿರಸ್ಕರಿಸಲಾಗಿದೆ ಎಂಬ ಆಯ್ಕೆಯನ್ನು ಮಾಡಿ ಸಂಬಂಧಪಟ್ಟ ದಾಖಲಾತಿಯನ್ನು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಎರಡನೆಯದಾಗಿ ಪಾರ್ಷಲಿ ರಿಜೆಕ್ಟ್ ಅಥವಾ ಅಕ್ಸೆಪ್ಟ್ ಆರ್ಟಿಐ ರಿಕ್ವೆಸ್ಟ್ ಎಂದರೆ ಅರ್ಜಿಯನ್ನು ಭಾಗಶಃ ತಿರಸ್ಕರಿಸಲಾಗಿದೆ ಅಥವಾ ಸ್ವೀಕರಿಸಲಾಗಿದೆ ಎಂಬ ಆಯ್ಕೆ ಮಾಡಿದ ನಂತರ ಅರ್ಜಿಗೆ ಸಂಬಂಧಪಟ್ಟ ಕಡತದ ಸಂಖ್ಯೆಯನ್ನು ನಮೂದಿಸಿ ನಂತರ ಒದಗಿಸಿದ ಮಾಹಿತಿ ಮತ್ತು ತಿರಸ್ಕರಿಸಿದ ಮಾಹಿತಿ ಬಗ್ಗೆ ಕೊಟ್ಟಿರುವ ಟೆಕ್ಸ್ಟ್ ಏರಿಯಾದಲ್ಲಿ ನಮೂದಿಸಬೇಕು ಹಾಗೂ ಆರ್ಟಿಐನ ಯಾವ ಸೆಕ್ಷನ್ ಅಡಿಯಲ್ಲಿ ತಿರಸ್ಕರಿಸಲಾಗಿದೆ ಎಂದು ಆಯ್ಕೆ ಮಾಡಿ ಸಂಬಂಧಪಟ್ಟ ದಾಖಲಾತಿಯನ್ನು ಅಪ್ಲೋಡ್ ಮಾಡಿ ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಮೂರನೆಯದಾಗಿ ರಿಕ್ವೆಸ್ಟ್ ಡಿಸ್ಪೋಸ್ಡ್ ಆಫ್ ಎಂದರೆ ನಿಮ್ಮ ಅರ್ಜಿಯನ್ನು ವಿಲೇವಾರಿ ಮಾಡಲಾಗಿದೆ ಎಂಬ ಆಯ್ಕೆ ಮಾಡಿದ ಅರ್ಜಿಯ ಸಂಬಂಧ ಕಡತದ ಸಂಖ್ಯೆಯನ್ನು ನಮೂದಿಸಿ ಹಾಗೂ ವಿಲೇವಾರಿಯ ವಿಧಾನ ಪೂರ್ಣ ಮಾಹಿತಿ ಅಥವಾ ಅಪೂರ್ಣ ಮಾಹಿತಿ ನೀಡಲಾಗಿದೆ ಎಂಬ ಆಯ್ಕೆಯಲ್ಲಿ ಒಂದನ್ನು ಆಯ್ಕೆ ಮಾಡಿ ಅರ್ಜಿದಾರರಿಗೆ ಒದಗಿಸಲಾದ ಮಾಹಿತಿಯ ಬಗ್ಗೆ ನೀಡಿರುವ ಟೆಕ್ಸ್ಟ್ ಏರಿಯಾದಲ್ಲಿ ನಮೂದಿಸಿ ಸಂಬಂಧಪಟ್ಟ ದಾಖಲಾತಿಯನ್ನು ಅರ್ಜಿದಾರರಿಗೆ ವೀಕ್ಷಿಸಲು ಅಪ್ಲೋಡ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ಈಗ ಅಪೀಲ್ಸ್ ಡ್ಯಾಶ್ಬೋರ್ಡ್ ನೋಡೋಣ ಇದರಲ್ಲಿ ಎಷ್ಟು ಅಪೀಲುಗಳು ಸಂಬಂಧಪಟ್ಟ PIO ವಿರುದ್ಧ ಬಂದಿದೆ ಹಾಗೂ ಎಷ್ಟು ಅಪೀಲುಗಳು ಮುಕ್ತಾಯವಾಗಿದೆ ಎಂದು ಕಾಣಬಹುದು ನಂತರ ತೋರಿಸಿರುವ ರೈಸ್ಡ್ ಅಪೀಲ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ದಲ್ಲಿ ಎಲ್ಲ ಅಪೀಲುಗಳ ವಿವರಗಳನ್ನು ವೀಕ್ಷಿಸಬಹುದು ಡಿಸ್ಪೋಸ್ಡ್ ಅಪೀಲ್ಸ್ ಎಂಬ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ದಲ್ಲಿ ಮುಕ್ತಾಯವಾಗಿರುವ ವಿವರಗಳನ್ನು ನೋಡಬಹುದು ಪೆಂಡಿಂಗ್ ಫಾರ್ ಡಿಸ್ಪೋಸ್ಡ್ ಆಫ್ ಎಂಬ ಡ್ಯಾಶ್ಬೋರ್ಡ್ನಲ್ಲಿ 5 ದಿನಗಳು ಹಾಗೂ 10 ದಿನಗಳ ಒಳಗೆ ಮುಕ್ತಾಯಗೊಳಿಸುವ ಅರ್ಜಿಯನ್ನು ನಾವು ಕಾಣಬಹುದು ಇಲ್ಲಿ ಕಾಣುವ ನೋಂದಣಿ ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡುವ ಮುಖಾಂತರ ಅಂತಿಮ ಕ್ರಮವನ್ನು ಅಧಿಕಾರಿಯು ಸಂಬಂಧಪಟ್ಟ ಅರ್ಜಿಯ ಮೇಲೆ ಕೈಗೊಳ್ಳಬಹುದು ಅವುಗಳು ಯಾವುದೆಂದರೆ ಅಡಿಷ್ನಲ್ ಪೇಮೆಂಟ್ ರಿಕ್ವೈರ್ಡ್ ಫಾರ್ ಇನ್ಫಾರ್ಮೇಷನ್ ಎರಡನೇದಾಗಿ ಪಾರ್ಷಲಿ ರಿಜೆಕ್ಟೆಡ್ ಅಥವಾ ಅಕ್ಸೆಪ್ಟೆಡ್ RTI ರಿಕ್ವೆಸ್ಟ್ ಮೂರನೆಯದಾಗಿ ರಿಜೆಕ್ಟ್ RTI ರಿಕ್ವೆಸ್ಟ್ ನಾಲ್ಕನೆಯದಾಗಿ ರಿಕ್ವೆಸ್ಟ್ ಡಿಸ್ಪೋಸ್ಡ್ ಆಫ್ ಎಂಬ ಆಯ್ಕೆಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿ ಅಂತಿಮ ಕ್ರಮವನ್ನು ಮಾಹಿತಿ ಅಧಿಕಾರಿಯು ಕೈಗೊಳ್ಳಬಹುದು ನಂತರ ಆಕ್ಷನ್ಸ್ ಎಂಬ ಡ್ಯಾಶ್ಬೋರ್ಡ್ನಲ್ಲಿ ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟ ಅರ್ಜಿಗಳ ಸಂಖ್ಯೆಯನ್ನು ವೀಕ್ಷಿಸಬಹುದು ಮತ್ತು ಹೆಚ್ಚುವರಿ ದಾಖಲಾತಿಗೆ ಕೇಳಿರುವ ಅರ್ಜಿಯ ಸಂಖ್ಯೆಯನ್ನು ಕಾಣಬಹುದು
ಕಮೆಂಟ್ಸ್ ಬೈ ಅಪಿಲೇಟ್ ಅಥಾರಿಟಿ ಎಂಬ ಡ್ಯಾಶ್ಬೋರ್ಡ್ನಲ್ಲಿ ಯಾವ ಅರ್ಜಿಗೆ ಪ್ರಥಮ ಮೇಲ್ಮನವಿ ಅಧಿಕಾರಿಯು ಪಿ ಐ ಒಗೆ ಕೇಳಿದ್ದಾರೆಂದು ಹಾಗೂ ಸಂಬಂಧಪಟ್ಟ ಅರ್ಜಿಗೆ ಪಿ ಐ ಒನ ಕಮೆಂಟ್ ಮಾಡಿದ್ದಾರೆಂದು ಕಾಣಬಹುದು. ಅಡಿಷ್ನಲ್ ಪೇಮೆಂಟ್ ಎಂಬ ಡ್ಯಾಶ್ಬೋರ್ಡ್ನಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಹೆಚ್ಚುವರಿ ಶುಲ್ಕ ಕೇಳಿರುವ ಅರ್ಜಿಗಳ ಸಂಖ್ಯೆಯನ್ನು ಕಾಣಬಹುದು ಹಾಗೂ ಅರ್ಜಿದಾರನು ಸಂಬಂಧಪಟ್ಟ ಅರ್ಜಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಶುಲ್ಕ ನೀಡಿರುವುದನ್ನು ಕಾಣಬಹುದು. ಸರ್ಚ್ ಎಂಬ ಮೆನು ಮುಖಾಂತರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಹೊಸ ಅರ್ಜಿಗಳ, ಮುಕ್ತಾಯವಾದ ಅರ್ಜಿಗಳು, ಚಾಲ್ತಿಯಲ್ಲಿರುವ ಅರ್ಜಿಗಳು, ನೋಂದಣಿ ಸಂಖ್ಯೆ, ಹೆಸರು ಮುಖಾಂತರ ಅರ್ಜಿಗಳನ್ನು ಕಾಣಬಹುದು. ಅಸೆಸ್ಮೆಂಟ್ ಎಂಬ ಮೆನುವಿನ ಮುಖಾಂತರ ಅಧಿಕಾರಿಯು ಹೊಸ ಅರ್ಜಿಗಳ ವಿವರ, ಚಾಲ್ತಿಯಲ್ಲಿರುವ ಅರ್ಜಿಗಳ ವಿವರ ಮತ್ತು ಮೂರನೇ ವ್ಯಕ್ತಿಗೆ ಸಂಬಂಧಪಟ್ಟ ಅರ್ಜಿಗಳ ವಿವರವನ್ನು ಕಾಣಬಹುದು. ಯುಟಿಲಿಟಿ ಎಂಬ ಮೆನುವಿನ ಮುಖಾಂತರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ತನ್ನ ಲಾಗಿನ್ ಪಾಸ್ವರ್ಡ್ ಚೇಂಜ್ ಮಾಡಬಹುದು, ಯೂಸರ್ ಮ್ಯಾನ್ಯುಯಲ್ ವೀಕ್ಷಿಸಬಹುದು. FAA ಫಸ್ಟ್ ಅಪಿಲೇಟ್ ಅಥಾರಿಟಿ ಎಂಬ ಮೆನುವಿನ ಮುಖಾಂತರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ತಮ್ಮ ಪ್ರಥಮ ಮೇಲ್ಮನವಿ ಅಧಿಕಾರಿಯು ನೀಡಿರುವ ಟಿಪ್ಪಣಿಯನ್ನು ಕಾಣಬಹುದು. ಲೆಟರ್ಸ್ ಎಂಬ ಮೆನು ಮುಖಾಂತರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯು ಅಕ್ನಾಲೆಜ್ಮೆಂಟ್ ಲೆಟರ್ಸ್, ಫಾರ್ವರ್ಡಿಂಗ್ ಲೆಟರ್ಸ್, ಲೆಟರ್ ಫಾರ್ ಅಡಿಷ್ನಲ್ ಪೇಮೆಂಟ್, ಲೆಟರ್ ಫಾರ್ ಫೈನಲ್ ರಿಪ್ಲೈ ಎಂಬ ಆಪ್ಷನ್ಗಳನ್ನು ಬಳಸಬಹುದು. ರಿಪೋರ್ಟ್ಸ್ ಎಂಬ ಮೆನುವಿನಲ್ಲಿ ಪೆಂಡಿಂಗ್ ರಿಕ್ವೆಸ್ಟ್ಸ್, ಏಜ್ ವೈಸ್ ಪೆಂಡೆನ್ಸಿ ರಿಪೋರ್ಟ್, ಡಿಸೈನರ್ ರಿಪೋರ್ಟ್, ನಿಲ್ ಫೀ ರಿಜಿಸ್ಟ್ರೇಷನ್ ಫೀ, ನಾನ್ BPL. ಈ ರೀತಿ ರಿಪೋರ್ಟ್ಗಳನ್ನು ಕಾಣಬಹುದು. ಡಿಸೈನರ್ ರಿಪೋರ್ಟ್, ಈ ರಿಪೋರ್ಟನ್ನು ಅಧಿಕಾರಿಯು ತನಗೆ ಬೇಕಾದ ಫೀಲ್ಡ್ಸ್ಗಳನ್ನು ಆಯ್ಕೆ ಮಾಡಿ ರಿಪೋರ್ಟನ್ನು ಜನರೇಟ್ ಮಾಡಬಹುದು. RTI MIS PIO ಮಾಡ್ಯೂಲನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.